ಹಾಯ್ ನಮಸ್ತೆ ಎಲ್ಲರಿಗೂ. ನಮ್ಮ ಕರ್ನಾಟಕದಲ್ಲಿ ಪ್ರತಿಯೊಂದು ಕಡೆಯಿಂದನು ಸ್ಟಾರ್ಗಳು ಬಂದಿದ್ದಾರೆ. ಪ್ರತಿಯೊಂದು ಕಡೆ ಅಂದರೆ ಎಲ್ಲ ಕಡೆ ಸ್ಟಾರ್ಗಳು ಬಂದಿದ್ದಾರೆ. ಈ ಕಡೆ ನೀವು ನಮ್ಮ ಕಡೆ ತಗೊಳ್ಳಿ, ಮಂಡ್ಯ ಮೈಸೂರು ಅಂದರೆ ಅಲ್ಲಿಂದ ಒಂದು ಇಬ್ಬರು ಮೂರು ಜನ ಸ್ಟಾರ್ಗಳು ಬಂದಿದ್ದಾರೆ. ಎಲ್ಲೋ ಕಡೆಯೂ ಬಂದಿದ್ದಾರೆ, ಬಟ್ ಉತ್ತರ ಕರ್ನಾಟಕದಿಂದ ಯಾರು ಅಷ್ಟು ಪವರ್ಫುಲ್ ಆಗಿ ಬಂದಿರಲಿಲ್ಲ. ಸೊ ಒಂದು ಹುಡುಗ ಬಂದಿದ್ದಾನೆ ಉತ್ತರ ಕರ್ನಾಟಕದಿಂದ, ಅದು ಅವ್ರ ಹೆಸರು ಬಂದು ಏಕಲವ್ಯ. ಏಕಲವ್ಯ ಅಂದರೆ ನಿಮ್ಗೆ ಗೊತ್ತೇ ಇದೆ, ವಿತೌಟ್ ಗುರು ಇಲ್ಲದೆ ಕಲಿತಿದ್ದ ವಿದ್ಯೆ ಒಬ್ಬ ಶಿಷ್ಯ ಅವನು. ಆ ಹೆಸರಲ್ಲಿ ಒಂದು ಅದ್ಭುತವಾಗಿ ಅಂದರೆ ಕಲಿವೀರ ಅಂತ ಒಂದು ಸಿನಿಮಾ ಮಾಡ್ಯಾರೆ ನನ್ನ ಸ್ನೇಹಿತರೆಲ್ಲ ಸೇರ್ಕೊಂಡು. ಆ ಹುಡುಗನ ಬಗ್ಗೆ ಹೇಳಬೇಕು ಅಂದರೆ ಏಕಲವ್ಯ ಈಗ ನೋಡಿದೆ ನನ್ನ ಮಾಸ್ಟರ್ ಡ್ಯಾನಿಯವ್ರು ಅಂತ ಗೊತ್ತಿರ್ಬೇಕು ನಿಮಗೆ. ಸೊ ಫಸ್ಟ್ ಸಿನಿಮಾ ನನ್ನ ಎಕ್ಸ್ಕ್ಯೂಸ್ ಮೀ ಮಾಡಿದರು, ಅದ್ಭುತವಾಗಿ ನನಗೆ ಫೈಟ್ ತಗೊಟ್ಟಿದ್ರು. ಸೊ ಈಗ ಅವ್ರ ಫೈಟ್ನ ನೋಡಿದ್ರೆ ನನಗೆ ಏ ಮತ್ತೆ ಅವ್ರ ಜೊತೆ ಕೆಲಸ ಮಾಡ್ಬೇಕಣೇ ಅಂತದೆ. ಆ ಮಟ್ಟಕ್ಕೆ ಫೈಟ್ ಮಾಡ್ಯಾರೆ ಕಲಿವೀರ ಅಂದ್ಬಿಟ್ಟು, ಅದರಲ್ಲಿ ಫೈಟ್ಗಳು ತೆಗ್ದಿದ್ದಾರೆ. ನಿಜವಾಗ್ಲೂ ಒಂದು ಅದ್ಭುತವಾಗಿ ಯಾವ ಇಂಗ್ಲೀಷ್ ಸಿನಿಮಾಗೂ ಯಾವ ಹಿಂದಿ ಸಿನಿಮಾಗೂ ಕಮ್ಮಿ ಇಲ್ಲ ಆ ರೀತಿ ಫೈಟ್ಗಳನ್ನ ಕಂಪೋಸ್ ಮಾಡ್ಯಾರೆ. ಈಗ ತಾನೆ ಜಸ್ಟ್ ನೋಡಿದೆ ನಾನು ಆ ಹುಡುಗನ ಕೈಲಿ ಹೊಸ ಹುಡುಗ, ಆಮೇಲೆ ಹುಡುಗ ಬಂದ್ಬಿಟ್ಟು ಕಳರೆ ಆಗಲಿ ಮತ್ತು ಬೇರೆ ಬೇರೆ ಯಾವ್ಯಾವುದೋ ಆಗಲಿ ತುಂಬ ನಿಪುಣ ಅಂದರೆ ತುಂಬ ಕಲ್ತಿರೋ ಹುಡುಗ. ಬಟ್ ಅದನ್ನು ಎಷ್ಟು ಚೆನ್ನಾಗಿ ಕ್ಯಾಪ್ಚರ್ ಮಾಡಿ ಎಷ್ಟು ಚೆನ್ನಾಗಿ ಡ್ಯಾನಿ ಅವರು ಯೂಸ್ ಮಾಡಿದ್ದಾರೆ, ರಿಯಲ್ ವಾಸ್ ಗುಡ್ ಸೂಪರ್. ಆ್ಯಂಡ್ ನಾನು ಈಗ ಹೇಳ್ತಿದ್ದೆ ಡ್ಯಾನಿ ಅವ್ರಿಗೆ ಹೇಳ್ತಿದ್ದೆ, ದಯವಿಟ್ಟು ಇದನ್ನು ಹಿಂದಿಗೆ ತೊಗೊಂಡೋಗಿ ಕೊಡಿ ದಯವಿಟ್ಟು, ಇದು ತುಂಬ ಇದಾಗುತ್ತೆ. ಅಂದರೆ ಯಾಕೆಂದರೆ ಸಾಮಾನ್ಯವಾಗಿ ನೀವು ಈಗ ಹಿಂದಿ ಸಿನಿಮಾಗಳು ನೋಡ್ತಾ ಇರ್ತೀರಿ, ನೋಡಬೇಕಾದ್ರೆ ಫೈಟ್ಗಳು ತೆಗಿಬೇಕಾದ್ರೆ ಗ್ರಾಫಿಕ್ಸ್ ಆಗಲಿ ಬೇರೆ ಬೇರೆ ರೀತಿಯಾಗಲಿ ಹೀರೋಗಳನ್ನ ತುಂಬ ವಿಜೃಂಭಿಸ್ತಾರೆ. ಇದರಲ್ಲಿ ವಿತೌಟ್ ಗ್ರಾಫಿಕ್ಸು ವಿತೌಟ್ ಇದು ಆ ಹುಡುಗನ ಕೈಲಿ ಮಾಡಿಸಿದ್ದಾರೆ. ಆಸ್ ವೆಲ್ ಗುಡ್ ಆ್ಯಂಡ್ ಆಲ್ ದ ಬೆಸ್ಟ್ ಡ್ಯಾನಿ ಅವ್ರಿಗೆ. ಸೂಪರ್ ಕಲಿವೀರ ಅಂದರೆ ಟೈಟ್ಲೇ ತುಂಬ ಅದ್ಭುತವಾಗಿದೆ. ಹೊಸ ಡೈರೆಕ್ಟ್ರು ಅವಿ ಆ್ಯಂಡ್ ಆಲ್ ದ ಬೆಸ್ಟ್, ತುಂಬ ಚೆನ್ನಾಗಿ ಮಾಡಿದ್ದಾರೆ. ನನಗೆ ಈ ಏನು ಕೇಳ್ತಾಯಿದ್ದೀನಿ ಫೈಟ್ ಬಗ್ಗೆ ಜಾಸ್ತಿ ಅಂದರೆ ನಾನು ಫೈಟ್ ನೋಡಿದೆ ಇವಾಗ, ಆಮೇಲೆ ಆ ಫೋಟೋಗ್ರಾಫಿ ಅಂತೂ ಅದ್ಭುತವಾಗಿ ಮಾಡಿದ್ದಾರೆ. ಆಮೇಲೆ ಫೈಟ್ ಕಟಿಂಗ್ ಸ್ಟೈಲ್ ಚೆನ್ನಾಗಿದೆ, ನನಗೆ ತುಂಬ ಇಷ್ಟ ಆಯಿತು ಕಟಿಂಗ್ಸು. ಆ್ಯಂಡ್ ಟೋಟಲ್ ಟೀಮ್ಗೆ ಕಲಿವೀರ ಟೀಮ್ಗೆ ಆಲ್ ದ ಬೆಸ್ಟ್ ಹೇಳ್ತಾ. ಆ್ಯಂಡ್ ದಯವಿಟ್ಟು ಇದನ್ನು ತೊಗೊಂಡೋಗ್ಬಿಟ್ಟು ಹಿಂದಿಗೆ ಹಿಂದಿ ಬಿಡಿ, ಚೆನ್ನಾಗಿದೆ, ರಿಯಲಿ ಚೆನ್ನಾಗಿದೆ, ಅದ್ಭುತವಾಗಿ ಹೋಗುತ್ತೆ ಸಿನಿಮಾ. ಬರೀ ಹಿಂದಿಗೆ ಅಂತಿಲ್ಲ, ಮಲಯಾಳಂ ರಿಲೀಸ್ ಮಾಡಿ. ಸೊ ತೆಲುಗು ತಮಿಳು, ಯಾಕೆಂದರೆ ಈ ಥರದೊಂದು ಆ್ಯಕ್ಷನ್, ಈ ಥರದೊಂದು ರಿಯಾಲಿಟಿ, ಈ ಥರದೊಂದು ಒಂದು ಹೊಸ ಹುಡುಗ ಅಂದರೆ ಆ ಏಕಲವ್ಯ ಅನ್ನೋ ಒಬ್ಬ ಹುಡುಗ ಈ ಥರದೊಂದು ಶ್ರಮ ಹಾಕಿ ಮಾಡ್ಯಾನೆ, ಅದನ್ನು ಡೈರೆಕ್ಟರ್ ಆಗಲಿ ನಮ್ಮ ಫೈಟ್ ಮಾಸ್ಟರ್ ಆಗಲಿ ಚೆನ್ನಾಗಿ ಯೂಸ್ ಮಾಡ್ಯಾರೆ. ಸೊ ಎಲ್ಲ ಹೋಲ್ ಟೀಮ್ಗೆ ಆಲ್ ದ ಬೆಸ್ಟ್ ಹೇಳ್ತಾ. ಆ್ಯಂಡ್ ರಾಣಿ ಬೆನ್ನೂರ ಟೀಮು ನಿರ್ಮಾಪಕರು ಅವ್ರಿಗೆಲ್ಲ ಆಲ್ ದ ಬೆಸ್ಟ್ ಹೇಳ್ತಾ. ನಿಜವಾಗ್ಲೂ ಒಂದು ಹುಡುಗನ್ನ ತಗೊಬಂದು ಇಂಟ್ರೊಡ್ಯೂಸ್ ಮಾಡಿದಾರೆ. ಆಮೇಲೆ ಈಗ ಹೇಳ್ತಿದ್ರು ನನ್ನ ಡ್ಯಾನಿ ಅವರು, ಎಲ್ಲೋ ದೇವಸ್ಥಾನದಲ್ಲಿ ಬೆಳೆದಂಥ ಹುಡುಗ ಅವನು, ತುಂಬ ಪೂರ್ ಹುಡುಗ, ಇವತ್ತು ಜಪಾನು ಚೈನಾ ಅಂತೆಲ್ಲ ಓಡಾಡ್ಕೊಂಡು ಕಷ್ಟಪಟ್ಟು ತುಂಬ ಕಷ್ಟಜೀವಿ ಅಂತ ಹೇಳಿ ವಾಸ್ ಗುಡ್. ಅಂಥ ವ್ಯಕ್ತಿಗಳನ್ನ ಯಾವತ್ತೂ ನಮ್ಮ ಕರ್ನಾಟಕ ಜನ ಆಗಲಿ ಕೈ ಬಿಡಲ್ಲ, ಬೆಳೆಸೇ ಬೆಳೆಸ್ತಾರೆ. ಆ್ಯಂಡ್ ಹೋಲ್ ನನ್ನ ಕಲಿವೀರ ಚಿತ್ರತಂಡಕ್ಕೆ ಆ್ಯಂಡ್ ಆಲ್ ನನ್ನ ರಾಣಿಬೆನ್ನೂರು ಚಿತ್ರ ನಿರ್ಮಾಪಕರಾದ ಎಲ್ಲ ನನ್ನ ಟೀಮ್ಗೂ ಮತ್ತು ಮನೋಹರ್ ಸಾರ್ಗೂ ಎಲ್ಲರಿಗೂ. ಸೊ ಆಲ್ ದ ಬೆಸ್ಟ್ ನನ್ನ ಕಲಿವೀರ, ಆಲ್ ದ ಬೆಸ್ಟ್, ಗಾಡ್ ಬ್ಲೆಸ್.